ಐಪಿಎಸ್ ಅಧಿಕಾರಿಗಳಿಂದ ಕಾನೂನು ಅರಿವು ಮೂಡಿಸುವ ಕಾರ್ಯ ಶಿವಮೊಗ್ಗ ನಗರದ ಪ್ರಿಯದರ್ಶಿನಿ ಶಾಲೆಯಲ್ಲಿ ನಡೆಯಿತು ಸೋಶಿಯಲ್ ಮೀಡಿಯಾ ಬಳಕೆ ಹೆಚ್ಚಾಗಿ ಮಾಡಬೇಡಿ ಕೆಟ್ಟ ಚಟಗಳು ಹೆಚ್ಚಾಗಲು ಸೋಶಿಯಲ್ ಮೀಡಿಯಾನೇ ಕಾರಣ ಹಾಗಾಗಿ ಮಕ್ಕಳು ವಿದ್ಯಾರ್ಥಿಗಳು ಓದಿನ ಕಡೆ ಆದ್ಯತೆ ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಐಪಿಎಸ್ ಅಧಿಕಾರಿ ಬಿಂದುಮಣಿ ಅವರು ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನ ನೀಡಿದರು ಈ ವೇಳೆ ಶಾಲಾ ಮಂಡಳಿಯ ಅಧ್ಯಕ್ಷ ರಮೇಶ್ ಅವರು ಉಪಸ್ಥಿತರಿದ್ದರು ನಮ್ಮ ಪ್ರಿಯದರ್ಶಿನಿ ಶಾಲೆಯಲ್ಲಿ ಮಕ್ಕಳಿಗೆ ಸ್ವರಕ್ಷಾ ಮಕ್ಕಳಿಗೆ ಪೊಲೀಸ್ ಇಲಾಖೆಯಿಂದ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಐಪಿಎಸ್ ಅಧಿಕಾರಿಯಾಗಿರತಕ್ಕಂತ ಕುಮಾರಿ ಬಿಂದು ಮಣಿಯವರು ಕೂಡ ಬಂದಿದ್ದಾರೆ ಮಕ್ಕಳಿಗೆ ಇವತ್ತಿನ ದಿನಗಳಲ್ಲಿ ಮನೆಯಲ್ಲಿ ಪೇರೆಂಟ್ಸ್ ಗೆ ಬೆಲೆ ಕೊಡೋದಾಗಲಿ ಓದುವುದಲ್ಲಾಗಲಿ ಮತ್ತು ಸೋಶಿಯಲ್ ಮೀಡಿಯಾದಲ್ಲಾಗಲಿ ಇನ್ನು ಅನೇಕ ರೀತಿಯ ಅಪರಾಧ ಚಟುವಟಿಕೆಗಳಲ್ಲಿ ತಮಗೆ ಗೊತ್ತಿಲ್ಲದಲೇ ಮಕ್ಕಳು ಸೇರ್ಕೊಂಡಿರ್ತಾರೆ ಸೋ ಅದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವೂ ಕೂಡ ಇದಾಗಿರುತ್ತದೆ ಕಾನೂನಿನ ಅಡಿಯಲ್ಲಿ ಯಾರ್ಯಾರು ಯಾವ ರೀತಿ ಅಪರಾಧಗಳನ್ನು ಮಾಡಿದರೆ ಏನೇನು ಶಿಕ್ಷೆ ಅನ್ನೋದು ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಕಾನೂನನ್ನು ಅರಿವನ್ನು ತಿಳ್ಕೊಳ್ಬೇಕು ಸೋಶಿಯಲ್ ಮೀಡಿಯಾದಲ್ಲಿ ಅದನ್ನು ಭಾಗವಹಿಸಿದ್ರೆ ಅಥವಾ ಕಾನೂನಿನ ಅಡಿಯಲ್ಲಿ ಆ ತಪ್ಪುಗಳನ್ನು ಏನೇನು ಮಾಡಿದ್ರೆ ಅದಕ್ಕೆಲ್ಲ ಅಪರಾಧಗಳೇನು ಮತ್ತು ಶಾಲೆಯಲ್ಲಿ ತಂಬಾಕು ಸೇವನೆ ಮತ್ತು ಇವತ್ತಿನ ದಿವಸ ಗುಡ್ಕಾ ಮತ್ತೊಂದು ಬೆಳೊಂದು ತುಂಬ ಶಿವಮೊಗ್ಗದಲ್ಲಿ ಹರಡ್ತಾ ಇದೆ ತಮಗೆ ಗೊತ್ತಿಲ್ಲದಲೇ ಅದಕ್ಕೆ ಅಡಿಟ್ ಆಗುವಂಥ ಸಂದರ್ಭ ಕೂಡ ಹೆಚ್ಚಿರೋದ್ರಿಂದ ಅದ್ರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮತ್ತು ಶಾಲೆಯಲ್ಲಿ ಮಕ್ಕಳೇ ಒಡೆದಾಡ್ಕೊಳ್ತಾರೆ ವಿಶೇಷ ಅಂತ ಹೇಳಿದ್ರೆ ಇವತ್ತಿನ ಮಕ್ಕಳು ತಂದೆ ತಾಯಿಗೆ ಬೆಲೆ ಕೊಡುವನ್ನು ಗೌರವವನ್ನು ಕೊಡೋದೇ ಕಲ್ತ್ಕೊಂಡಿರ್ತಕ್ಕಂಥದ್ದಿಲ್ಲ ತಂದೆ ತಾಯಿ ಜೋರು